MD15 ಬಸ್ಗಳಿಗೆ ಇವತ್ತು ಹಸಿರು ನಿಶಾನೆಯನ್ನು ತೋರಿಸಲಾಗುತ್ತೆ. ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿಯಿಂದ ಪ್ರಾಯೋಗಿಕ ಚಾಲನೆಯನ್ನು ನೀಡಲಾಗುತ್ತೆ. ಇವತ್ತು 15% ಮೆಥನಾಲ್ ಇಂಧನದ MD15 ಬಸ್ಗಳು ರಸ್ತೆಗೆ ಇಳಿಯುತ್ತೆ. ವಿಧಾನಸೌಧದ ಪೂರ್ವದ್ವಾರದಲ್ಲಿ ಚಾಲನೆಯನ್ನು ನೀಡಲಾಗುತ್ತೆ. ಇವತ್ತು 10 ಬಸ್ಗಳಿಗೆ ಪ್ರಾಯೋಗಿಕವಾಗಿ ಚಾಲನೆಯನ್ನು ನೀಡುತ್ತಾರೆ. ಈ ಸಂಚಾರ ಯಶಸ್ವಿಯಾದರೆ ಮುಂದಿನ ಯೋಜನೆಯನ್ನು ವಿಸ್ತರಿಸುತ್ತಾರೆ. ಕೇಂದ್ರ ಪೆಟ್ರೋಲಿಯಂ ರಾಜ್ಯ ಖಾತೆ ಸಚಿವ ರಾಮೇಶ್ವರ ತೇಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಸಸ್ಟೈನಬಲ್ ಫ್ಯೂಯಲ್ ನಡಿಗೆ ನಾವು ಇಡುತ್ತಿರುವಂತ ಈ ಹೆಜ್ಜೆ ಮೊದಲ ಹೆಜ್ಜೆಗಳು ಮೈಲಿಗಲ್ಲುಗಳನ್ನು ಸೃಷ್ಟಿಸಲಿದೆ. ಈ ಒಂದು ಪ್ರಯತ್ನ ಸಾರ್ಥಕವನ್ನ ಕಾಣಲು ಬೆಂಗಳೂರು ಎಂಬ ಮಹಾನಗರದಲ್ಲಿ ಈ ಪ್ರಯತ್ನ 3 ತಿಂಗಳುಗಳ ಕಾಲ ಮಾಡಬೇಕು. 1 ಲಕ್ಷ ಕಿಲೋಮೀಟರ್ ಹಾದಿಯನ್ನು ಇದು ಶ್ರಮಿಸಬೇಕು ಅಂತ ಅಂದುಕೊಂಡಿದ್ದೇವೆ. ಪರ್ಯಾಯ ಇಂಧನ ವ್ಯವಸ್ಥೆ ಸುಸಜ್ಜಿತವಾಗಿ ಸಾಗ್ತಾ ಇದೆ. Blend by Indian Oil Corporation, technology by Ashok Leyland. Now may I request Madam MD to kindly felicitate the two ministers and express a vote of thanks. We extend our thanks to all the honorable ministers, the Chairman Vaidya ji of IOC, Ramakumar ji, Ashok Leyland, Indian Institute of Science.